ಗಿರಿಜನ ಉತ್ಸವ 2020-21 ಜಾನಪದ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮ ಜರುಗಿತು ಇವತ್ತಿನ ದಿನಮಾನದಲ್ಲಿ ನಗರಗಳಿಗಿಂತ ಹೆಚ್ಚಾಗಿ ಹಳ್ಳಿಗಳಲ್ಲಿ ನಾವು ಕಲೆ ಸಾಂಸ್ಕೃತಿಕ ನಾಟಕ ಜನಪದ ಮನರಂಜನೆ ನೋಡುತ್ತೇವೆ ಹಿಂದಿನಿಂದ ಬೆಳೆದುಕೊಂಡು ಬಂದ ಜಾನಪದ ಸಾಂಸ್ಕೃತಿಕ ಕಲೆಗಳನ್ನು ಉಳಿಸಿಕೊಂಡು ಬರುವುದು ಅತ್ಯಗತ್ಯವಾಗಿದೆ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಉಮೇಶ್ ಕತ್ತಿ ಇವರು ಅಭಿವ್ಯಕ್ತಪಡಿಸಿದರು ಅವರು ಕಳೆದ ದಿನಾಂಕ 14 ಫೆಬ್ರವರಿ 2021 ರಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಳಗಾವಿ ಗ್ರಾಮ ಪಂಚಾಯತ್ ಯಾದಗೂಡಿವರ ಸಹಯೋಗದಲ್ಲಿ ಸ್ಥಳೀಯ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಜರುಗಿದ ಗಿರಿಜನ ಉತ್ಸವ 2020-21 ಜಾನಪದ ಸಾಂಸ್ಕೃತಿಕ ಕಲಾ ಸಂಭ್ರಮ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ನಗಾರಿ ವಾದ್ಯ ನುಡಿಸಿ ಉದ್ಘಾಟಿಸಿ ಮಾತನಾಡುತ್ತಾ ಸರ್ಕಾರವು ಕೂಡ ಕಲಾವಿದರಿಗೆ ಹಲವಾರು ಯೋಜನೆಗಳನ್ನು ರೂಪಿಸಿದ್ದು ಅದರ ಲಾಭ ಪಡೆದುಕೊಂಡು ಇಂತಹ ಉತ್ಸವಗಳಲ್ಲಿ ಕಲಾವಿದರು ಬೆರೆತು ಕಲಾವಿದರು ತಮ್ಮ ಕಲಾ ಪ್ರದರ್ಶನ ನೀಡಿ ಜನಪದ ಸಂಸ್ಕೃತಿ ಉಳಿಸಬೇಕು ಎಂದು ಹೇಳಿದರು ಯಾದಗೂಡು ಗ್ರಾಮದಲ್ಲಿ ಇವತ್ತು ನೋಡಿ ನನಗಿಂತ ಬಹಳ ಸಂತೋಷ ಆಗಿದೆ ಯಾಕಂದ್ರೆ ಹಳ್ಳಿಗಾಡಿನಲ್ಲಿ ಕನ್ನಡ ಸಂಸ್ಕೃತಿ ಉಳಿಬೇಕು ನಮಗೆ ಈಗಿ ಪದಗಳು ಜಾನಪದ ಮತ್ತು ಈ ರೀತಿ ಈಗಾಗಲೇ ಹೆಂಜಿಯವರು ಹೇಳಿದಂಗೆ ಇಂತಹ ಕಾರ್ಯಕ್ರಮ ಮಾಡೋ ಮುಖೇನ ಹಳ್ಳಿಗಳಲ್ಲಿ ಇನ್ನೂ ಸದೃಢವಾಗಿ ಬೆಳೆಯಬೇಕು ಅಂತ ಉದ್ದೇಶದಿಂದ ನಾವೆಲ್ಲ ಇಂತಹ ಸಭೆಗಳು ಮಾಡ್ತಾ ಇದ್ದೇವೆ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ಸಾಹಿತಿಗಳಾದ ಎಸ್ ವೈ ಹಂಜಿ ಇವರು ಮಾತನಾಡಿ ನಮ್ಮ ನಾಡಿನ ಮೂಲ ಜನಪದ ಸಾಂಸ್ಕೃತಿಕ ಕಲೆಗಳ ಹರಿಕಾರರು ಗಿರಿಜನರು ಹಿಂದಿನ ಯುಗದಲ್ಲಿ ಕಾಡಿನಲ್ಲಿ ನೆಲೆಸಿ ತಮ್ಮ ಬದುಕು ಕಟ್ಟಿಕೊಂಡು ತಮ್ಮ ಸಂತಸ ಜೀವನಕ್ಕೆ ಜನಪದ ಕಲೆಗಳನ್ನು ಕಲಿತು ನಾಡಿಗೆ ತಂದವರು ಅಂತಹ ಕಲೆಗಳು ಮುಂದೆ ಬೆಳೆದು ಹಲವಾರು ವೈವಿಧ್ಯಮಯ ರೂಪ ಪಡೆದುಕೊಂಡವು ಎಂದು ಬಣ್ಣಿಸಿದರು ಕನ್ನಡ ಸಾಹಿತ್ಯ ಅನ್ನೋದು ಏನಿದೆ ಬಹಳ ಭವ್ಯವಾಗಿರ್ತಕ್ಕಂಥದ್ದು ಶ್ರೀಮಂತವಾಗಿರ್ತಕ್ಕಂಥದ್ದು ಪ್ರಾಚೀನವಾಗಿರ್ತಕ್ಕಂಥದ್ದು ಈ ಪ್ರಾಚೀನತೆ ಅನ್ನತಕ್ಕಂಥದ್ದು ಏನಿದೆ ಶ್ರೀಮಂತಿಕೆ ಅನ್ನತಕ್ಕಂಥದ್ದು ಏನಿದೆ ಇದು ಈ ನೆಲದೊಳಗ ಹಳ್ಳಿಗಳಲ್ಲಿರ್ತಕ್ಕಂಥ ಏನು ನೀವು ಜನ ಇದಿರಲ್ಲ ನಿಮ್ಮೊಳಗಿದೆ ಅನ್ನತಕ್ಕಂಥದ್ದನ್ನ ಮೊಟ್ಟ ಮೊದಲಿಗೆ ನಾವೆಲ್ಲ ಆಲೋಚನೆ ಮಾಡಬೇಕು ಈ ಕನ್ನಡ ಸಾಹಿತ್ಯ ಅನ್ನೋದೇನಿದೆ ಒಂದು ಜನಪದ ಸಾಹಿತ್ಯ ಇನ್ನೊಂದು ಶಿಷ್ಟ ಸಾಹಿತ್ಯ ಅಂತ ತಿಳ್ಕೊಂಡು ನಾವು ಕರಿತೇವೆ ಈ ಶಿಷ್ಟ ಸಾಹಿತ್ಯ ಅನ್ನೋದೇನಿದೆಯಲ್ಲ ಇದು ವಿಶ್ವವಿದ್ಯಾಲಯದೊಳಗ ಮಹಾವಿದ್ಯಾಲಯದೊಳಗ ಕಾಲೇಜದೊಳಗ ನಡೆಯತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಆದ್ರ ಈ ಜನಪದ ಸಾಹಿತ್ಯವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಅದರ ಶ್ರೀಮಂತಿಕೆಯನ್ನ ಹೆಚ್ಚಿಸತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಈ ನಾಡಿನೊಳಗಿರ್ತಕ್ಕಂಥ ಹಳ್ಳಿಯ ಜನ ಅನ್ನೋದನ್ನ ನಾವು ಪ್ರಾಂಜಲ ಮನಸ್ಸಿನಿಂದ ಅದನ್ನು ಒಪ್ಪಬೇಕಾಗ್ತಾ ಇದೆ ಅನ್ನೋದನ್ನ ಸಮಾರಂಭದ ಅಧ್ಯಕ್ಷತೆಯನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬಸವರಾಜ್ ಸಿ ಕಲ್ಲೋಳಿ ವಹಿಸಿದರು ವೇದಿಕೆಯ ಮೇಲೆ ಹುಕ್ಕೇರಿ ಸಿಪಿಐ ರಮೇಶ್ ಛಾಯಾಗೋಳ್ ತಾಲೂಕಾ ಪಂಚಾಯತ್ ಸದಸ್ಯರಾದ ನಿಂಗಪ್ಪ ಪೂಜೇರಿ ಎಸ್ಡಿಎಂಸಿ ಅಧ್ಯಕ್ಷರಾದ ಶಿವನ್ಗೌಡ ಪಾಟೀಲ್ ಉದ್ಯಮಿದಾರರಾದ ಶ್ರೀಯುತ ವಾಳಿಖಿಂಡಿ ಗ್ರಾಮ ಪಂಚಾಯತ್ ಗೌರವಾನ್ವಿತ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಹಿರಿಯ ಕಲಾವಿದರನ್ನು ಶಾಲು ಸ್ಮರಣಿಕೆ ಹೂಮಾಲೆಯೊಂದಿಗೆ ಸನ್ಮಾನಿಸಲಾಯಿತು ನಂತರ ನಡೆದ ಜನಪದ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಸವರಾಜ್ ಹರ್ತಿ ತಂಡದಿಂದ ತತ್ವಪದ ಲಗಮನ್ನ ದೊಡಮಣಿ ತಂಡದಿಂದ ಜಾನಪದ ಗಾಯನ ಬಸವರಾಜ್ ಹಂಪಿಹೊಳಿ ತಂಡದಿಂದ ಜಾನಪದ ನೃತ್ಯ ದುಂಡಪ್ಪ ಗುಡದಾರ್ ತಂಡದಿಂದ ಕೈವಲ್ಯ ಭಜನಾಪದ ಮಾರುತಿ ಅ ನಾಯ್ಕರ್ ತಂಡದಿಂದ ಡೊಳ್ಳಿನ ಪದ ನಾಟ್ಯಲೋಕ ಕಲಾ ಸಂಸ್ಥೆಯಿಂದ ಆದಿವಾಸಿ ನೃತ್ಯ ಯಲ್ಲಪ್ಪ ನಾಯ್ಕರ್ ತಂಡದಿಂದ ಶ್ರೀಕೃಷ್ಣ ಪಾರಿಜಾತ ಪದಗಳು ಸಂತೋಷ್ ಟ್ಯಾನಗಿ ತಂಡದಿಂದ ವಿದೂಷಕ ನಾಟಕ ಸಂಜು ಕೊಳ್ಳಾನಟ್ಟಿ ತಂಡದಿಂದ ಪೌರಾಣಿಕ ನಾಟಕ ಹಾಗೂ ಇನ್ನೂ ಹಲವಾರು ತಂಡಗಳು ವೈವಿಧ್ಯಮಯ ಕಲಾ ಪ್ರದರ್ಶನ ನೀಡಿ ನೋಡುಗರನ್ನು ಜನಪದ ಲೋಕಕ್ಕೆ ಕರೆದುಕೊಂಡು ಹೋಗಿ ವೈಭವದ ಕಲಾ ಪ್ರದರ್ಶನ ನೀಡಿ ಕಲಾ ಪ್ರೇಕ್ಷಕರ ಮೆಚ್ಚುಗೆ ಪಡೆದರು ಬೇಡ ಬಡತನ ಜನಗಿರಲಿ ಹುಡುಕಿ ಕೆಡಲು ಬೇಡ ಬೆಳೆದ ಬೆಳೆದಿಗೆ ಬನ್ನಿ ಭೂಮಿ ಕೈಗೆ ಬನ್ನಿ ಬೆಳೆದ ಬೆಳೆದಿಗೆ
ಮಾಸ್ತರ ಯಾವಾಗಾರ ಕರೀಲಿ ಯಾವಾಗಾರ ಕರೀಲಿ ಎಷ್ಟೊತ್ತಿನಾಗಾರ ಕರೀಲಿ ಅವರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ವಿದ್ಯಾವತಿ ಎಚ್ ಭಜಂತ್ರಿ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಕೂಡ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದೆ. ಸಣ್ಣ ಮಕ್ಕಳಿಗಾಗಿ ಚಿಗುರು ಅನ್ನುವಂಥ ಕಾರ್ಯಕ್ರಮ, ಯುವ ವಿದ್ಯಾರ್ಥಿಗಳಿಗಾಗಿ ಯುವ ಸೌರಭ ಅನ್ನುವಂಥ ಕಾರ್ಯಕ್ರಮ, ಸಾಂಸ್ಕೃತಿಕ ಸೌರಭ ಅನ್ನುವಂಥದ್ದು ಹಿರಿಯ ಕಲಾವಿದರಿಗೆ, ಆಕಾಶವಾಣಿ ಕಲಾವಿದರಿಗೆ ಪ್ರಶಸ್ತಿಯೇ ಭಾಜನರಾದಂಥ ಕಲಾವಿದರಿಗೆ ಸಾಂಸ್ಕೃತಿಕ ಸೌರಭ ಅನ್ನುವಂಥ ಕಾರ್ಯಕ್ರಮ. ಅದೇ ರೀತಿಯಾಗಿ ವಿಶೇಷ ಘಟಕ ಯೋಜನೆಯಲ್ಲಿ ಜನಪರ ಉತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು, ಗಿರಿಜನ ಉಪಯೋಜನೆಯಲ್ಲಿ ಗಿರಿಜನ ಉತ್ಸವ. ಆಶಾದೀಪ ಸಮುದಾಯ ಕಲಾ ಕೇಂದ್ರ ಚಿಕ್ಕೋಡಿ ತಂಡದವರು ನಾಡಗೀತೆ ರೈತಗೀತೆ ಪ್ರಸ್ತುತಪಡಿಸಿದರು. ಭರತ ಕಲಾಚಂದ್ರ ಕಾರ್ಯಕ್ರಮ ನಿರೂಪಿಸಿದರು. ಪ್ರಕಾಶ್ ಜನಮಟ್ಟಿ ವಂದಿಸಿದರು.